ನಿಮ್ಮ ಉದ್ಯೋಗದ ಬಗ್ಗೆ ಚಿಂತಿಸಬೇಡಿ, ಬಿಟ್ಬಿಡಿ ಅದನ್ನು. ಏನು ಬೇಕು ನಿಮಗೆ? ತಲೆ ಮೇಲೊಂದು ಸೂರು ಬೇಕಾ? ನಾನು ಕೊಡ್ತೀನಿ. ದಿನನಿತ್ಯ ಊಟ ಬೇಕಾ? ನಾನು ಕೊಡಿಸ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಕಡೆ ಕೂತು ಆನಂದದಿಂದ ಇರಿ, ನಾನು ನಿಮ್ಮನ್ನು ಜೀವನ ಇಡೀ ನೋಡ್ಕೊಳ್ತೀನಿ. ಆಗತ್ತಾ ನಿಮಗೆ? ಇಲ್ಲ, ನಿಮಗೇನಾದರೂ ಗಬ್ಬೆಬ್ಬಿಸ್ತಾನೇ ಇರಬೇಕು ಪ್ರತಿದಿನ. ಎಲ್ಲರೂ ಜೀವನ ನಡೆಸೋಕ್ಕಷ್ಟೇ ಕೆಲಸ ಮಾಡ್ತೀವಿ ಅಂತಾರೆ. ಸರಿ, ಚಿಂತೆ ಮಾಡಬೇಡಿ, ನಿಮಗೆ ವಾಸಕ್ಕೆ ಮನೆ, ತಿನ್ನೋಕ್ಕೆ ಊಟ ದಿನ ನಾನು ಕೊಡ್ತೀನಿ, ಏನೂ ಸಮಸ್ಯೆ ಇಲ್ಲ. ನನಗೆ ಬೇಕಾಗಿರೋದಿಷ್ಟೇ, ನಾನು ನಿಮ್ಮ ಕಣ್ಣಲ್ಲಿ ದಿನ ಆನಂದ ಭಾಷ್ಪ ನೋಡಬೇಕು ಅಷ್ಟೇ ಷರತ್ತು. ಇದಕ್ಕೆ ನೀವೇನೂ ಕೆಲಸ ಮಾಡಬೇಕಾಗಿಲ್ಲ, ನೀವು ನನ್ನ ಸೇವೆ ಮಾಡಬೇಕಾಗಿಲ್ಲ, ನೀವೇನನ್ನೂ ಉತ್ಪಾದಿಸಬೇಕಾಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಆನಂದದಿಂದ ಕೂತ್ಕೊಳ್ಳಿ, ನಾವು ನಿಮಗೆ ಊಟ ಕೊಡ್ತೀವಿ, ನಿಮ್ಮ ಪೂಜೆ ಕೂಡ ಮಾಡ್ತೀವಿ. ಇಲ್ಲ, ಅಂದಮೇಲೆ ಸಮಸ್ಯೆ ಇರೋದು ನಿಮ್ಮ ಉದ್ಯೋಗದಲ್ಲಲ್ಲ, ನಿಮ್ಮ ಜೀವನದಲ್ಲಲ್ಲ, ಸಮಸ್ಯೆ ಇರೋದು ನೀವು ಬದುಕ್ತಾ ಇರೋ ಜಗತ್ತಿನಲ್ಲಲ್ಲ. ಈಗ ನಿಮ್ಮ ಸಮಸ್ಯೆ ಇಷ್ಟೇ, ನೀವು ಅಗತ್ಯವಾದ ತಯಾರಿಗಳನ್ನು ಮಾಡಿಕೊಂಡಿಲ್ಲ. ಈ ಜೀವ ಸರಾಗವಾಗಿ ಸುಂದರವಾಗಿ ಈ ಬದುಕಲ್ಲಿ ಹರಿಯೋದಕ್ಕೆ ಮಾಡಬೇಕಾಗಿರೋ ಯಾವ ತಯಾರಿಗಳನ್ನು ಮಾಡಿಕೊಂಡಿಲ್ಲ. ಆ್ಯಂಡ್ ವಿ ಆರ್ ಜಸ್ಟ್ ಹೋಪಿಂಗ್ ಇಟ್ ವಿಲ್ ಹ್ಯಾಪನ್ ಬೈ ಆಕ್ಸಿಡೆಂಟ್. ಇಟ್ ಡಸಂಟ್ ಹ್ಯಾಪನ್ ಬೈ ಆಕ್ಸಿಡೆಂಟ್. ಹೇಗೋ ಆಕಸ್ಮಿಕವಾಗಿ ಎಲ್ಲ ಚೆನ್ನಾಗಿರುತ್ತವೆ ಅಂತ ಆಶಿಸ್ತೀವಿ, ಆಕಸ್ಮಿಕವಾಗಿ ಏನೂ ನಡೆಯಲ್ಲ. ಜಗತ್ತಿನಲ್ಲಿ ಅದೆಷ್ಟೋ ಜನ ಅಮೇರಿಕಾನ ಸ್ವರ್ಗ ಅಂತ ಅಂದ್ಕೋತಾರೆ, ಆದರೆ ಅದೇ ದೇಶದಲ್ಲಿರೋ ನಿಮಗೆ ಆ ರೀತಿ ಅನ್ನಿಸೇ ಇಲ್ಲ. ಹೌದು ತಾನೇ? ಹೌದಲ್ವಾ? ಜಗತ್ತಿನಲ್ಲಿ ಅದೆಷ್ಟೋ ಜನ ಹೇಗಾದರೂ ಅಮೇರಿಕಾ ಎಂಟ್ರಿ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ನೀವು ನಿಮ್ಮ ದಕ್ಷಿಣದ ಗಡಿಯನ್ನು ತೆರೆದಿಟ್ಟರೆ ಮರುದಿನಾನೇ 1 ಕೋಟಿ ಜನ ಒಳಗೆ ನುಗ್ಗಿಬಿಡ್ತಾರೆ. ಯಾಕೆ ಅಂದರೆ ಅವ್ರ ಪ್ರಕಾರ ಇದು ಸ್ವರ್ಗ, ಆದರೆ ನಿಮಗೆ ಯಾವತ್ತೂ ಆ ರೀತಿ ಅನಿಸಿಲ್ಲ. ಹೌದು ತಾನೆ? ನಿಮಗೆ ಈ ದೇಶ ಯಾವತ್ತೂ ಸ್ವರ್ಗ ಅಂತ ಅನಿಸಿಲ್ಲ. ಯಾಕೆ ಅಂದರೆ ಸ್ವರ್ಗ ಮತ್ತು ನರಕ ಇವೆರಡೂ ಭೂಭಾಗಗಳಲ್ಲ. ಸ್ವರ್ಗ ಮತ್ತು ನರಕ ನಿಮ್ಮನ್ನು ನೀವು ಹೇಗೆ ಮಾಡ್ಕೋತಿರೋ ಅದರಲ್ಲಿದೆ. ಹೌದಲ್ವಾ? ಸ್ವರ್ಗದ ಬಗ್ಗೆ ತುಂಬಾ ಮಾತು ಚರ್ಚೆಗಳು ನಡೀತಾ ಇದೆ. ಯಾಕೆ ಅಂದರೆ ತಮ್ಮ ಬದುಕನ್ನು ನರಕ ಮಾಡಿಕೊಂಡಿರೋರು ತುಂಬ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಬದುಕನ್ನು ಸ್ವರ್ಗ ಮಾಡಿಕೊಂಡಿದ್ದಿದ್ರೆ ನೀವು ಮೇಲ್ಗಡೆ ಇರೋ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇದ್ರ? ನೀವು ಇಲ್ಲಿ ಕೂತಲ್ಲೇ ಮಹದಾನಂದ ಅನುಭವಿಸ್ತಾ ಇದ್ರೆ ನೀವು ಸ್ವರ್ಗಕ್ಕೆ ಹೋಗೋ ಆಸೆ ಇಟ್ಕೊಳ್ತೀರಾ? ಒಂದ್ಸತಿ ಏನಾಯ್ತು ಅಂದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಸಂಪ್ರದಾಯಸ್ಥ ಗ್ರೀಕ್ ಚರ್ಚ್, ಆ ಚರ್ಚ್ನ ಬಿಷಪ್, ನಿಮಗೆ ಗೊತ್ತಾ ಸಂಪ್ರದಾಯಸ್ಥ ಗ್ರೀಕರಿಗೆ ಅವರದ್ದೇ ಪ್ರತ್ಯೇಕ ಚರ್ಚ್ ಇದೆ, ಅವರದ್ದೇ ಧರ್ಮಗುರುಗಳಿದ್ದಾರೆ, ಅವರು ಟರ್ಕಿ ದೇಶದಲ್ಲಿದ್ದಾರೆ, ಇದು ನಿಮಗೆ ಗೊತ್ತಾ? ಈ ಸಂಪ್ರದಾಯದ ಒಬ್ಬ ಬಿಷಪ್ಗೆ ಭಾರತದ ಆಧ್ಯಾತ್ಮದ ಬಗ್ಗೆ ತುಂಬಾನೇ ಕೇಳಿ ಭಾರತಕ್ಕೆ ಒಮ್ಮೆ ಭೇಟಿ ನೀಡಬೇಕು ಅಂತ ಅನಿಸಿತ್ತು. ಆದರೆ ಅವನಿಗೆ ಬರಕ್ಕಾಗಲಿಲ್ಲ, ಯಾಕೆಂದರೆ ತನ್ನ ಬಿಷಪ್ ಕೆಲಸದಿಂದ ಅವನಿಗೆ ಬಿಡುವು ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ. ಆಮೇಲೆ ಅವನಿಗೆ 60 ವರ್ಷ ಆಗಿ ಅರ್ಧ ನಿವೃತ್ತಿ ಪಡ್ಕೊಂಡ ಮೇಲೆ ಅವನಿಗೆ ಅವಕಾಶ ಸಿಕ್ತು ಮತ್ತು ಅವನು ಭಾರತಕ್ಕೆ ಹೊರಟ. ಆತ ದಕ್ಷಿಣ ಭಾರತಕ್ಕೆ ಬಂದ, ನಮ್ಮ ಕೇಂದ್ರ ಇರೋ ಸ್ಥಳದ ಹತ್ರನೇ. ಮತ್ತೆ ಒಬ್ಬ ಜ್ಞಾನಿಯನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ, ಒಬ್ಬ ಯೋಗಿಯನ್ನು. ಯಾರೋ ಒಬ್ಬರು ಹೇಳಿದ್ರು, ಈ ಬೆಟ್ಟ ಹತ್ತಿ ಹೋಗಿ, ಅಲ್ಲೊಂದು ಗುಹೆ ಇದೆ, ಅಲ್ಲೊಬ್ಬ ಯೋಗಿ ಸಿಗ್ತಾನೆ ನಿಮಗೆ, ಅಲ್ಲಿಗೆ ಹೋಗಿ. ನಮ್ಮ ಬಿಷಪ್ ಹೊರಟರು, ಕಷ್ಟಪಟ್ಟು ಬೆಟ್ಟ ಹತ್ತಿದ್ರು, ಅವರಿಗೆ ಗುಹೆ ಸಿಕ್ತು. ಆ ಗುಹೆ ಹೊರಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಮುಖದಲ್ಲಿ ಒಂದು ಮಂದಹಾಸ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದ. ಬಿಷಪ್ ಹೋಗಿ ಅವರಿಗೆ ಅಡ್ಡ ಬಿದ್ದರು. ಅವರಿಗೆ ಅದು ಕಷ್ಟ, ಅಭ್ಯಾಸ ಇರಲಿಲ್ಲ. ಆದರೆ ಭಾರತಕ್ಕೆ ಹೋದರೆ ಹಿರಿಯರಿಗೆ ಅಡ್ಡ ಬೀಳಬೇಕು ಅಂತ ಯಾರೋ ಹೇಳಿದರು. ಅಡ್ಡ ಬಿದ್ದಾದ್ಮೇಲೆ ಕಷ್ಟಪಟ್ಟು ಕೈ ಕಾಲು ಉರಿ ಮೇಲೆದ್ದರು. ಆ ಯೋಗಿ ಅವನನ್ನು ವಿನೋದದ ದೃಷ್ಟಿಯಿಂದ ನೋಡಿದರು. ನಿಸ್ಸಂಶಯವಾಗಿ ಆತ ಇಲ್ಲಿವರೆಗೂ ಯಾರಿಗೂ ಅಡ್ಡ ಬಿದ್ದಿರಲಿಲ್ಲ. ಮತ್ತು ಆತ ಮುಗುಳ್ನಕ್ಕ. ಆಮೇಲೆ ಆ ಬಿಷಪ್ ತನ್ನ ಪರಿಚಯ ಮಾಡಿಕೊಂಡ, ನಾನು ಬಿಷಪ್, ನಾನು ಜೀವನ ಇಡೀ ಚರ್ಚ್ನ ಸೇವೆ ಮಾಡಿಕೊಂಡು ಬಂದಿದ್ದೀನಿ, ಆದರೆ ನನ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡ್ತೀರಾ? ಯೋಗಿ ಮುಗುಳ್ನಕ್ಕೂ, ಆಗಲಿ, ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆ ಅಂತ ಅಂದರು. ಆಗ ಬಿಷಪ್ ಕೇಳಿದರು, ಜೀವನ ಅಂದರೆ ಏನು? ತನ್ನ 60ನೇ ವಯಸ್ಸಿನಲ್ಲಿ ಜೀವನ ಅಂದ್ರೇನು?
ಆಗ ಯೋಗಿ ಕಣ್ಣು ಮುಚ್ಚಿ ಆನಂದದಿಂದ ತುಂಬು ಹೋಗಿ ಹೇಳ್ದ, ಜೀವನ ಅಂದರೆ ವಸಂತ ಋತುವಿನ ತಂಗಾಳಿಯಲ್ಲಿರೋ ಮಲ್ಲಿಗೆಯ ಪರಿಮಳ ಇದ್ದ ಹಾಗೆ. ಹೀಗೆ ಹೇಳುವಾಗಲೇ ಅವನ ಕಣ್ಣಿಂದ ಆನಂದ ಬಾಷ್ಪ ಹರಿಯೋದಕ್ಕೆ ಶುರುವಾಯಿತು. ಆಗ ಬಿಷಪ್ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ ಜೀವನ ಒಂದು ಮುಳ್ಳಿದ್ದ ಹಾಗೆ, ನಾವದನ್ನು ತ್ಯಜಿಸ್ಬಿಡಬೇಕು ಅಂತ. ಅದೂ ಅಲ್ಲದೆ ಸಾಂಕೇತಿಕವಾಗಿ ಯೇಸುಕ್ರಿಸ್ತರು ಒಂದು ಮುಳ್ಳಿನ ಕಿರೀಟವನ್ನು ಧರಿಸಿದ್ರು. ಹೀಗಿರುವಾಗ ನೀವು ಹಿಂಗೆ ಹೇಗೆ ಹೇಳ್ತೀರಾ, ನಮ್ಮ ಧರ್ಮಗುರುಗಳು ಬದುಕಿನ ಮುಳ್ಳು ಅಂತ ಹೇಳಿದ್ದಾರೆ? ಯೋಗಿ ಆತನನ್ನು ನೋಡಿ ಮಂದಹಾಸ ಬೀರಿ ಹೇಳಿದ, ಅದು ಆತನ ಬದುಕು. ಅದರಿಂದ ಜೀವನವನ್ನು ಹೇಗೆ ಅನುಭವಿಸ್ತೀರಾ ಅನ್ನೋದು ನೀವು ಎಲ್ಲಿದ್ದೀರಾ, ಏನಾಗಿದ್ದೀರಾ ಅನ್ನೋದರ ಮೇಲಿಲ್ಲ, ಅದು ನೀವು ನಿಮ್ಮೊಳಗೆ ಏನು ಮಾಡ್ಕೋತೀರಾ ಅನ್ನೋದರ ಮೇಲಿದೆ ಅಲ್ವಾ? ನೀವಿಲ್ಲಿ ಅಗತ್ಯವಾದ ತಯಾರಿಯನ್ನು ಮಾಡಿದ್ದೀರಾ, ಸರಿಯಾದ ವ್ಯವಸ್ಥೆಯನ್ನು ರಚಿಸಿದ್ದೀರಾ, ಸರಿಯಾದ ಪದಾರ್ಥಗಳನ್ನು ಹುಟ್ಟಾಕಿದ್ದೀರಾ, ಆಗ ನಿಮ್ಮ ಜೀವನವನ್ನು ವಸಂತ ಋತುವಿನ ತಂಗಾಳಿಯಲ್ಲಿರೋ ಮಲ್ಲಿಗೆಯ ಪರಿಮಳವಾಗಿಸಬಹುದು, ಮುಳ್ಳಾಗಿ ಅಲ್ಲ. ಅದು ಮುಳ್ಳಾಗಿದ್ರೆ ಅದನ್ನು ಮೊದಲು ಕಿತ್ತು ಬಿಸಾಕಬೇಕು ತಾನೆ? ಹೌದು ತಾನೆ?